ಹಿಂದಿನ ಕಾಲದಲ್ಲಿ ಬ್ಯಾಂಕುಗಳು ಇರಲಿಲ್ಲ, ಟ್ರೆಜರಿಗಳು ಇರಲಿಲ್ಲ, ಲಾಕರ್ಗಳು ಕೂಡ ಇರಲಿಲ್ಲ. ಇದೇ ಕಾರಣ ಹೆಚ್ಚಾಗಿ ಶ್ರೀಮಂತರು ದೊಡ್ಡ ದೊಡ್ಡ ಚಿನ್ನದ ಖಜಾನೆಗಳನ್ನ, ಬೆಳ್ಳಿಯ ಖಜಾನೆಗಳನ್ನ, ನಾಣ್ಯಗಳನ್ನ ಮನೆಯ ಕೆಳಗಡೆ, ದೇವಸ್ಥಾನದ ಕೆಳಗಡೆ ಅಥವಾ ತಮ್ಮ ಹೊಲ ಗದ್ದೆಗಳಲ್ಲಿ ಹೂದಿ ಇಡುತ್ತಿದ್ದು ಸರ್ವೇ ಸಾಮಾನ್ಯವಾಗಿತ್ತು. ಹೆಚ್ಚಾಗಿ ಈ ತರದ ಖಜಾನೆಗಳನ್ನ ಯಾರಿಗೂ ಗೊತ್ತಿರದ ಹಾಗೆ ರಾತ್ರಿಯ ಸಮಯದಲ್ಲಿ ಆ ಮನೆಯ ಯಜಮಾನ ಅಥವಾ ಯಜಮಾನಿ ಮುಚ್ಚಿಡುತ್ತಿದ್ದರು. ಇದು ಯಾರಿಗೂ ಕೂಡ ಗೊತ್ತಾಗುತ್ತಿರಲಿಲ್ಲ. ಹೀಗೆ ಹುಗಿದಿಟ್ಟಿದ್ದಂತಹ ಈ ಖಜಾನೆಗಳು ಅವರ ಸಾವಿನ ನಂತರವೂ ಅವು ಮನೆಗಳ ಕೆಳಗಡೆ, ಹೊಲ ಗದ್ದೆಗಳಲ್ಲಿ, ದೇವಸ್ಥಾನದ ಕೆಳಗಡೆಯಲ್ಲಿ ಹಾಗೆ ಇದ್ದು ಬಿಡುತ್ತಿದ್ದವು. ಹೌದು, ಇತ್ತೀಚೆಗೆ ಇಂತಹ ಖಜಾನೆಗಳು ಹಳೆಯ ಮನೆಗಳನ್ನ ಕೆಡವಿ ಹೊಸ ಮನೆಯನ್ನು ಕಟ್ಟುವಾಗ ಸಿಕ್ಕಿರುತ್ತವೆ. ಹಾಗೆಯೇ ಜಮೀನುಗಳ ಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಲು ಅನುಮತಿ ಕೊಟ್ಟಾಗ ಆ ಜಮೀನನ್ನು ಅಗಿಯುವಾಗ ಕೆಲವೊಮ್ಮೆ ಅದೃಷ್ಟವಂತರಿಗೆ ಸಿಕ್ಕಂತಹ ಹಲವಾರು ಸುದ್ದಿಗಳು ನಾವು ದಿನನಿತ್ಯ ಕೇಳುತ್ತಾನೆ ಇರುತ್ತೇವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಜಗತ್ತಿನಾದ್ಯಂತ ಈ ರೀತಿ ಕೆಲವು ಅದೃಷ್ಟವಂತರಿಗೆ ಸಿಕ್ಕಂತಹ ಖಜಾನೆಯನ್ನ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸ್ಟುವರ್ಟ್ ಗ್ರೀನ್ ಅನ್ನುವ ವ್ಯಕ್ತಿ ಇಂಗ್ಲೆಂಡಿನ ಲಂಡನ್ ನಗರದಲ್ಲಿ ಒಂದು ರೆಸ್ಟೋರೆಂಟ್ನಲ್ಲಿ ಶೆಫ್ ಆಗಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನ ಮಧ್ಯೆ ಹಾಗೂ ಆ ಮಾಲೀಕನ ಮಧ್ಯೆ ಜಗಳವಾಗುತ್ತದೆ. ಇದೇ ಕಾರಣ ಸ್ಟುವರ್ಟ್ ತನ್ನದೇ ಆದ ಒಂದು ರೆಸ್ಟೋರೆಂಟ್ ಅನ್ನ ಪ್ರಾರಂಭ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ಹೀಗಾಗಿ ಅವನು ಲಂಡನ್ ನಗರದಲ್ಲಿ ಒಂದು ಚಿಕ್ಕ ಹಾಗೂ ಕಡಿಮೆ ದುಡ್ಡಿನಲ್ಲಿ ಇರುವಂತಹ ಒಂದು ಹಳೆಯ ಕಟ್ಟಡವನ್ನ ಲೋನ್ ಮಾಡಿ ಖರೀದಿ ಮಾಡುತ್ತಾನೆ. ಇದಕ್ಕೆ ಅವನ ಹೆಂಡತಿಯ ಅಪ್ಪ ಅಂದ್ರೆ ಮಾಮ ಕೂಡ ಸ್ವಂಚಮಟ್ಟಿಗೆ ಸಹಾಯ ಮಾಡುತ್ತಾರೆ. ಹೀಗೆ ಅಲ್ಲಿ ಒಂದು ಸ್ವಂತ ರೆಸ್ಟೋರೆಂಟ್ ಅನ್ನ ಕಟ್ಟಬೇಕೆಂದು ಕೆಲಸವನ್ನ ಪ್ರಾರಂಭಿಸುತ್ತಾನೆ. ಕೊನೆಯದಾಗಿ ಅವನು ತನ್ನ ಅಡುಗೆ ಮನೆಯನ್ನ ಡಿಸೈನ್ ಮಾಡುವಾಗ ಅಲ್ಲಿ ಉತ್ಖನನ ಕೆಲಸ ನಡೆಯುತ್ತದೆ. ಆ ಸಮಯದಲ್ಲಿ ಅವನಿಗೆ ಒಂದು ಸುರಂಗ ಪತ್ತೆಯಾಗುತ್ತದೆ. ಆ ಸುರಂಗ ಎಲ್ಲಿಗೆ ಹೋಗುತ್ತದೆ ಎಂದು ಕಂಡು ಹಿಡಿಯಲು ಮುಂದಾದಾಗ ಅವನಿಗೆ ಅಲ್ಲಿ ಸಿಕ್ಕಿದ್ದು ಒಂದು ದೊಡ್ಡ ಕಬ್ಬಿಣದ ಪೆಟ್ಟಿಗೆ. ಇದನ್ನು ಕಂಡು ಸ್ಟುವರ್ಟ್ಗೆ ಸ್ವಲ್ಪ ಹೆದರಿಕೆ ಆಗುತ್ತದೆ, ಜೊತೆಗೆ ಆಶ್ಚರ್ಯವೂ ಕೂಡ ಆಗುತ್ತದೆ. ಕಾರಣ ಆ ಒಂದು ಪೆಟ್ಟಿಗೆಯಲ್ಲಿ ಏನಿರಬಹುದು? ಶವ ಇರಬಹುದಾ? ಅಸ್ಥಿ ಪಂಜರಗಳು ಇರಬಹುದಾ? ಅಥವಾ ಖಜಾನೆ ಏನಾದರೂ ಇರಬಹುದಾ ಎಂದು. ಅದೇ ರಾತ್ರಿ ಅವನು ಯಾರಿಗೂ ಹೇಳದ ಹಾಗೆ ತನ್ನ ಹೆಂಡತಿಯ ಜೊತೆ ಬಂದು ತನಗೆ ಸಿಕ್ಕಿರುವ ಪೆಟ್ಟಿಗೆ ಬಗ್ಗೆ ಹೇಳುತ್ತಾನೆ. ಇಬ್ಬರು ಅದೇ ರಾತ್ರಿ ಹೋಗಿ ಆ ಪೆಟ್ಟಿಗೆಯನ್ನು ತೆಗೆಯಲು ಮುಂದಾಗುತ್ತಾರೆ. ಆ ರಾತ್ರಿ ಯಾವ ಒಬ್ಬ ಕೆಲಸಗಾರನು ಕೂಡ ಅವರು ಕರೆಯೋದಿಲ್ಲ. ಹೀಗೆ ರಾತ್ರಿ 12 ರಾತ್ರಿ 1 ನಡುವೆ ಇಬ್ಬರು ಆ ಒಂದು ಜಾಗಕ್ಕೆ ಹೋಗುತ್ತಾರೆ ಹಾಗೂ ಆ ಸುರಂಗದ ಒಳಗೆ ಎಂಟರ್ ಆಗುತ್ತಾರೆ. ಹೀಗೆ ಅಲ್ಲಿದ್ದ ದೈತ್ಯಾಕಾರದ ಒಂದು ಪೆಟ್ಟಿಗೆಯನ್ನ ಓಪನ್ ಮಾಡಿ ತೆಗೆದಾಗ ಆಗ ಅವರಿಗೆ ಆ ಒಂದು ಪೆಟ್ಟಿಗೆಯಲ್ಲಿ ಕಂಡಿದ್ದು ಸುಮಾರು 800-900 ಗೋಲ್ಡ್ ಬಿಸ್ಕೆಟ್ಗಳು. ನಿಜಕ್ಕೂ ಈ ಒಂದು ದೃಶ್ಯವನ್ನ ನೋಡಿ ಸ್ಟುವರ್ಟ್ ಹಾಗೂ ಸ್ಟುವರ್ಟ್ನ ಹೆಂಡತಿ ಆಶ್ಚರ್ಯಚಕಿತರಾಗಿದ್ದರು ಹಾಗೂ ದಿಗ್ಭ್ರಾಂತರಾಗಿದ್ದರು. ಯಾಕಂದ್ರೆ ತಾವು ತಮ್ಮ ಕಣ್ಣಾರೆ ಕಂಡಿದ್ದು ಕನಸು ಅಥವಾ ಸುಳ್ಳು ಎಂದು ಅಂದುಕೊಂಡಿದ್ದರು. ಈ ಚಿನ್ನದ ಬಿಸ್ಕೆಟ್ಗಳು ಇಲ್ಲಿ ಹೇಗೆ ಬಂತು ಎಂದು ಸ್ಟುವರ್ಟ್ಗೆ ಆಮೇಲೆ ಗೊತ್ತಾಗುತ್ತದೆ. ಕಾರಣ ಇಲ್ಲಿಂದ ಕೇವಲ 30 ದೂರದಲ್ಲಿ ಒಂದು ಸಮಯದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಒಂದಿತ್ತು. 1970 ಆಸುಪಾಸು ಈ ಬ್ಯಾಂಕ್ ನಲ್ಲಿ ಒಂದು ದೊಡ್ಡ ದರೋಡೆ ಕೂಡ ನಡೆದಿತ್ತು. ಆದ್ರೆ ಕೆಲವು ದಿನಗಳ ನಂತರ ಆ ಪೊಲೀಸರಿಗೆ ಆ ದರೋಡೆಕೋರರು ಸಿಕ್ಕಿ ಬೀಳುತ್ತಾರೆ. ಆದ್ರೆ ದರೋಡೆ ಮಾಡಿದಂತಹ ಬಿಸ್ಕೆಟ್ ಮಾತ್ರ ಯಾರಿಗೂ ಕೂಡ ಸಿಗುವುದಿಲ್ಲ. ಬಿಸ್ಕೆಟ್ ಸಿಕ್ಕಂತಹ ಪೆಟ್ಟಿಗೆಯ ಬಗ್ಗೆ ಸ್ಟುವರ್ಟ್ ಅಲ್ಲಿನ ಪೊಲೀಸ್ ಇಲಾಖೆಗೆ ತಿಳಿಸುತ್ತಾನೆ. ಪೊಲೀಸ್ ಇಲಾಖೆಯವರು ಅದನ್ನ ಸಂಪೂರ್ಣವಾಗಿ ತನಿಖೆ ನಡೆಸಿ ಆಮೇಲೆ ಗೊತ್ತಾಗಿದ್ದು ದರೋಡೆಕೋರರ ಮಧ್ಯೆ ಜಗಳವಾಗಿ ಆ ದೈತ್ಯಾಕಾರದ ಪೆಟ್ಟಿಗೆಯನ್ನ ಅಲ್ಲೇ ಬಿಟ್ಟು ಆಮೇಲೆ ಬಂದು ಹಂಚಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದ್ದರು. ಆದರೆ ಆಮೇಲೆ ದರೋಡೆಕೋರರ ಮಧ್ಯೆ ಜಗಳವಾಗಿ ಎಲ್ಲರೂ ಪೊಲೀಸರ ಕೈ ಸೇರಿದ್ದರು. ಈಗ ಈ ಬಿಸ್ಕೆಟ್ಗಳು ಪೊಲೀಸರಿಗೆ ವಾಪಸ್ ಮಾಡಲಾಗಿದೆ. ಹೀಗೆ ಸಿಕ್ಕಂತಹ ಬಿಸ್ಕೆಟ್ಗಳನ್ನ ಈಗ ಪೊಲೀಸ್ ಇಲಾಖೆ ಆ ಬ್ಯಾಂಕಿಗೆ ವಾಪಸ್ ಮಾಡಲಾಗಿದೆ. ಹಾಗೆಯೇ ಆ ಬ್ಯಾಂಕಿನ ಅಧಿಕಾರಿಗಳು ಸ್ಟುವರ್ಟ್ ದಂಪತಿಗಳಿಗೆ ಸಿಕ್ಕ ಖಜಾನೆಯಲ್ಲಿ 10% ಅವರಿಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ. ಸ್ಟುವರ್ಟ್ ಹಾಗೂ ಅವನ ಹೆಂಡತಿ ಈಗ ಅದೇ ಜಾಗದಲ್ಲಿ ಒಂದು ಭರ್ಜರಿ ರೆಸ್ಟೋರೆಂಟ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ. ಅದರ ಹೆಸರು ಏನು ಗೊತ್ತಾ? ಗೋಲ್ಡ್ ಮೈನ್.
ಹಾಗೆ ಇನ್ನೊಂದು ಘಟನೆ ನಡೆದಿದ್ದು ಅಮೆರಿಕದಲ್ಲಿ ನಿಕ್ ಮೇಡ್ ಇವರು ಒಬ್ಬ ಅಮೆರಿಕದ ರಿಟೈರ್ಡ್ ಮಿಲಿಟರಿ ಆಫೀಸರ್ ಇವರು ಇನ್ನು 10 ವರ್ಷ ಸರ್ವಿಸ್ ಇರುವಾಗಲೇ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡು ತಮ್ಮ ಹವ್ಯಾಸವಾದಂತಹ ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳನ್ನು ರಿಸ್ಟೋರ್ ಮಾಡಿ ಅವುಗಳಿಗೆ ಹೊಸ ರೂಪ ಕೊಟ್ಟು ಮಾರುವಂತಹ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಅದು 1999 ಆಸುಪಾಸು. ಅಮೆರಿಕ ಸರ್ಕಾರ ತನ್ನ ಮಿಲಿಟರಿಯ ಹಳೆಯ ಟ್ಯಾಂಕರ್ ಗಳನ್ನ ಹಾಗೂ ಕೆಲಸಕ್ಕೆ ಬಾರದಂತಹ ಹಲವಾರು ಸಾಮಾನುಗಳನ್ನ ಕೆಲವು ವಾಹನಗಳನ್ನ ಲೀಲಾಮ ಮುಖಾಂತರ ಮಾರಾಟ ಮಾಡಲು ಮುಂದಾಗುತ್ತಾರೆ. ಈ ಮಾರಾಟದ ವಿಷಯ ಗೊತ್ತಾಗಿ ನಿಕ್ ಮೇಡ್ ಕೂಡ ಈ ಲೀಲಾಮನಲ್ಲಿ ಭಾಗವಹಿಸುತ್ತಾರೆ. ಆಗ ಅವರು ಒಂದು ಹಳೆಯ ಟ್ಯಾಂಕ್ ಅನ್ನು ಹಾಗೂ ಅತ್ಯಂತ ಹಳೆಯ ಮಿಲಿಟರಿ ಜೀಪ್ ಅನ್ನು ಕೂಡ ಲೀಲಾಮಿನ ಮುಖಾಂತರ ಪಡೆದುಕೊಳ್ಳುತ್ತಾರೆ. ಹೀಗೆ ಪಡೆದಂತಹ ಆ ಜೀಪ್ ಅನ್ನ ಹಾಗೂ ಆ ಟ್ಯಾಂಕರ್ ಅನ್ನ ಅವರು ರಿಸ್ಟೋರ್ ಮಾಡಲು ದಿನರಾತ್ರಿ ಕೆಲಸ ಮಾಡುತ್ತಾರೆ. ಹೇಗಾದರೂ ಮಾಡಿ ಅವುಗಳಿಗೆ ಹೊಸ ರೂಪ ಕೊಟ್ಟು ಮಾರಲು ಮುಂದಾಗುತ್ತಾರೆ. 15 ದಿವಸ ಕೆಲಸ ಮಾಡಿ ಆ ಜೀಪಿಗೆ ಹೊಸ ರೂಪವನ್ನ ಕೊಟ್ಟಾಗಿತ್ತು ಹಾಗೂ ಅದನ್ನ ಇನ್ನೇನು ಬೇರೆಯವರಿಗೆ ಮಾರಬೇಕೆಂದು ಕೂಡ ನಿರ್ಧಾರ ಮಾಡಿದ್ದರು. ಇಬ್ಬರು ಮೂವರು ಜನ ವ್ಯಾಪಾರಿಗಳು ಆ ಜೀಪ್ ಅನ್ನ ಖರೀದಿ ಮಾಡಲು ಕೂಡ ಮುಂದಾಗಿದ್ದರು. ಮಿಲಿಟರಿಯ ಹಳೆಯ ಟ್ಯಾಂಕ್ ಅನ್ನ ರಿಪೇರಿ ಮಾಡಲು ನಿಕ್ಕಿಗೆ ಯಾರು ಸರಿಯಾದ ವ್ಯಕ್ತಿಗಳು ಸಿಗುತ್ತಿರಲಿಲ್ಲ. ತನಗೆ ಇರುವಂತಹ ಎಕ್ಸ್ಪೀರಿಯನ್ಸ್ ಅನ್ನೇ ಬಳಸಿ ಆ ಟ್ಯಾಂಕರ್ನ ಪ್ರತಿಯೊಂದು ಭಾಗವನ್ನ ಬಿಡಿಸಿ ಅವುಗಳನ್ನ ಕ್ಲೀನ್ ಮಾಡಿ ಮತ್ತೆ ವಾಪಸ್ಸು ಅವುಗಳನ್ನ ಜೋಡಿಸಿ ಆ ಟ್ಯಾಂಕರ್ ಅನ್ನ ರೆಡಿ ಮಾಡುತ್ತಿದ್ದರು. ಈ ಕೆಲಸ ಮಾಡಲು ಕನಿಷ್ಠ ಪಕ್ಷ 2-3 ತಿಂಗಳೇ ಆಗಿತ್ತು. ಕೊನೆಯದಾಗಿ ಕೇವಲ ಆ ಟ್ಯಾಂಕರ್ನ ಫ್ಯೂಯಲ್ ಟ್ಯಾಂಕ್ ಮಾತ್ರ ಕ್ಲೀನ್ ಮಾಡಿ ಹೊಸದಾಗಿ ಜೋಡಿಸಬೇಕಿತ್ತು. ಹೇಗಾದರೂ ಮಾಡಿ ಆ ಕೆಲಸವನ್ನ ಆ ವಾರಾಂತ್ಯದಲ್ಲಿ ಮುಗಿಸಬೇಕೆಂದು ಆ ಫ್ಯೂಯಲ್ ಟ್ಯಾಂಕ್ ಅನ್ನ ಎತ್ತಿಕೊಂಡು ಸಿಟಿಯಲ್ಲಿರುವ ಗ್ಯಾರೇಜ್ಗೆ ತೆಗೆದುಕೊಂಡು ಹೋಗಿ ಅದನ್ನ ರಿಪೇರಿ ಮಾಡಿಸಿಕೊಂಡು ಬರಬೇಕೆಂದು ನಿರ್ಧಾರ ಮಾಡುತ್ತಾರೆ. ದುರಾದೃಷ್ಟ ಅದು ವೀಕೆಂಡ್ ಆಗಿದ್ದರಿಂದ ಆ ಗ್ಯಾರೇಜ್ ಕೂಡ ಬಂದ್ ಆಗಿತ್ತು. ಹೀಗಾಗಿ ವಾಪಸ್ಸು ಆ ಫ್ಯೂಯಲ್ ಟ್ಯಾಂಕ್ ಅನ್ನ ತಾನೇ ರಿಪೇರಿ ಮಾಡುವುದಾಗಿ ನಿರ್ಧಾರ ಮಾಡುತ್ತಾನೆ. ಹಾಗೂ ಬರುವಾಗ ಹಾರ್ಡ್ವೇರ್ ಅಂಗಡಿಗಳಿಂದ ಪೇಂಟ್ ಹಾಗೂ ಕೆಲವು ಗಮ್ಮನ್ನ ಕೂಡ ಆ ಟ್ಯಾಂಕರ್ ರೆಡಿ ಮಾಡಲು ತರುತ್ತಾನೆ. ಕೊನೆಗೆ ಆ ಟ್ಯಾಂಕರ್ ನ ಫ್ಯೂಯಲ್ ಟ್ಯಾಂಕ್ ಅನ್ನು ಓಪನ್ ಮಾಡುತ್ತಾನೆ ಹಾಗೂ ಅದನ್ನ ರೆಡಿ ಮಾಡಲು ಕೈ ಹಾಕಿ ನೋಡಿದಾಗ ಅವನಿಗೆ ಗಟ್ಟಿ ಗಟ್ಟಿಯಾದ ಇಟ್ಟಿಗೆ ಇರುವ ಹಾಗೆ ವಸ್ತುಗಳು ಸಿಗುತ್ತವೆ. ಹೊರಗೆ ತೆಗೆದು ನೋಡಿದಾಗ ಅವು ಚಿನ್ನದ ಇಟ್ಟಿಗೆಗಳಾಗಿದ್ದವು. ಅದನ್ನು ಕಂಡು ಕೆಲ ಕಾಲ ದಿಗ್ಭ್ರಾಂತನಾಗುತ್ತಾನೆ. ಕ್ಷಣಕಾಲ ನಿಕ್ಕಿಗೆ ಮಾತೆ ಹೊರಗೆ ಬರುವುದಿಲ್ಲ. ಯಾಕಂದ್ರೆ ಇಷ್ಟೊಂದು ಗಟ್ಟಿಯಾಗಿರುವ ಹಾಗೂ ಇಷ್ಟೊಂದು ಗಾತ್ರದ ಚಿನ್ನವನ್ನ ನಿಕ್ ತನ್ನ ಜೀವಮಾನದಲ್ಲೇ ಎಂದು ಕಂಡಿರಲಿಲ್ಲ. ಯಾರು ತಾನೇ ಊಹಿಸಿದ್ರೆ ಹೇಳಿ, ಈ ಟ್ಯಾಂಕರ್ ನ ಫ್ಯೂಯಲ್ ಟ್ಯಾಂಕ್ ನಿಕ್ ನ ಜೀವನವನ್ನೇ ಬದಲಾಯಿಸಬಹುದು ಎಂದು. ನಿಕ್ಗೆ ಸಿಕ್ಕಂತಹ ಈ ಗೋಲ್ಡ್ ಇಟ್ಟಿಗೆಗಳ ಬೆಲೆ ಭಾರತೀಯ ರೂಪಾಯಿ ಪ್ರಕಾರ ಇವು 90 ಕೋಟಿಗಿಂತಲೂ ಜಾಸ್ತಿಯಾಗಿವೆ. ಆದರೆ ಈ ಚಿನ್ನದ ಇಟ್ಟಿಗೆಗಳು ಈ ಟ್ಯಾಂಕರ್ ನಲ್ಲಿ ಹೇಗೆ ಬಂತು ಅನ್ನೋದೇ ಒಂದು ವಿಚಿತ್ರ ಸಂಗತಿ. ಕೊನೆಗೆ ನಿಕ್ ಈ ಒಂದು ಟ್ಯಾಂಕರ್ ನ ಹಿಸ್ಟ್ರಿ ತೆಗೆದು ನೋಡಿದಾಗ ಅವನಿಗೆ ಗೊತ್ತಾಗಿದ್ದು, ಹಿಂದೆ ಈ ಟ್ಯಾಂಕರ್ ಗಳು ಇರಾಕ್ ಯುದ್ಧದಲ್ಲಿ ಬಳಸಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ಸೈನಿಕರು ಇರಾಕ್ ನಲ್ಲಿ ಸಿಕ್ಕಂತಹ ಚಿನ್ನದ ಇಟ್ಟಿಗೆಗಳನ್ನ ಅಲ್ಲಿ ಇಲ್ಲಿ ಇಡದೆ ಯಾರಿಗೂ ಗೊತ್ತಾಗದೆ ಈ ಫ್ಯೂಯಲ್ ಟ್ಯಾಂಕ್ ನಲ್ಲಿ ಆ ಚಿನ್ನದ ಇಟ್ಟಿಗೆಗಳನ್ನ ಇಟ್ಟಿರಬಹುದೆಂದು ಹೇಳಲಾಗುತ್ತಿದೆ. ಆಮೇಲೆ ಹೀಗೆ ಇಟ್ಟಂತಹ ಆ ಸೈನಿಕರು ಆ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಆಮೇಲೆ ಈ ಯುದ್ಧದ ಟ್ಯಾಂಕ್ ಗಳನ್ನ ಹಡಗುಗಳ ಮುಖಾಂತರ ಆಮೇಲೆ ಅಮೆರಿಕಕ್ಕೆ ವಾಪಸ್ಸು ಕಳಿಸಲಾಗಿತ್ತು. ಇತ್ತೀಚೆಗೆ ಅಮೆರಿಕ ತನ್ನ ಮಿಲಿಟರಿಯಲ್ಲಿ ಹೊಸ ಹೊಸ ಟೆಕ್ನಾಲಜಿ ಇರುವಂತಹ ಟ್ಯಾಂಕರ್ ಗಳನ್ನ ಖರೀದಿಸಿ ಹಳೆಯ ಟ್ಯಾಂಕರ್ ಗಳನ್ನ ಮಾರಲು ಮುಂದಾಗಿತ್ತು. ನೋಡಿದಿರಾ ಸ್ನೇಹಿತರೆ, ಯಾರಿಗೋ ಸಿಕ್ಕಂತಹ ಚಿನ್ನದ ಇಟ್ಟಿಗೆಗಳು ಈಗ ಇನ್ನೊಬ್ಬರ ಪಾಲಾಗಿದೆ. ನಿಕ್ ಈಗ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ. ಅದಕ್ಕೆ ಅನ್ನೋದು ಸ್ನೇಹಿತರೆ, ಕನ್ನಡದಲ್ಲಿರುವ ಗಾದೆ ಯಾವತ್ತೂ ಸುಳ್ಳಾಗುವುದಿಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನೀವು ಏನು ದುಡಿಯುತ್ತೀರೋ ಅದನ್ನ ದಯವಿಟ್ಟು ಉಪಯೋಗಿಸಿ, ಬಚ್ಚಿಟ್ಟು ಬೇರೆಯವರ ಪಾಲಾಗುವ ಹಾಗೆ ಮಾಡಿಕೊಳ್ಳಬೇಡಿ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶವಾಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.